ಹಾಯ್ ವಿದ್ಯಾರ್ಥಿಗಳೇ ಎನ್ಕರೇಜಿಂಗ್ ಅಕಾಡೆಮಿ ವಿನೋದೇಶ್ಗೆ ಸ್ವಾಗತ ಹಾಗಾದರೆ ವಿದ್ಯಾರ್ಥಿಗಳು ಐದನೇ ತರಗತಿ ಭಾಗ ಒಂದು ಅಧ್ಯಾಯ ಐದು ಭಿನ್ನ ರಾಶಿಯ ಪೂರ್ಣದ ಒಂದು ಭಾಗ ಹಾಗಾದರೆ ವಿದ್ಯಾರ್ಥಿಗಳು ಉದಾಹರಣೆ ಎರಡಂತ ಅಂತ ಈ ವೃತ್ತಗಳನ್ನು ಗಮನಿಸಿ ವೃತ್ತವನ್ನು ನಾಲ್ಕು ಭಾಗಗಳಾಗಿ ವಿಭಾಗಿಸಲಾಗಿದೆ ಈ ರೀತಿಯ ಭಾಗಗಳಲ್ಲಿ ವ್ಯತ್ಯಾಸ ಇದೆಯೇ ಗಮನಿಸಿ ಹಾಗಾದರೆ ವಿದ್ಯಾರ್ಥಿಗಳಿಗೆ ಚಿತ್ರ ಎರಡು ಎದಲ್ಲಿ ವೃತ್ತವನ್ನು ಸಮಭಾಗವಾಗಿ ಕತ್ತರಿಸಿದ್ದೇವೆ ವಿದ್ಯಾರ್ಥಿಗಳೇ ಚಿತ್ರ ಎರಡು ಬಿ ನಲ್ಲಿ ವೃತ್ತವನ್ನು ಸಮಭಾಗವಾಗಿ ಕತ್ತರಿಸಿಲ್ಲ ವಿದ್ಯಾರ್ಥಿಗಳೇ ಚಿತ್ರ ಎರಡು ಎ ನಲ್ಲಿ ಎಲ್ಲಾ ನಾಲ್ಕು ಭಾಗಗಳು ಸಮನಾಗಿವೆ ಪ್ರತಿಯೊಂದು ಭಾಗವು ನಾಲ್ಕನೇ ಒಂದು ಭಾಗವಾಗಿದೆ ವಿದ್ಯಾರ್ಥಿಗಳು ಚಿತ್ರ ಎರಡು ಎ ನಲ್ಲಿ ವೃತ್ತಗಳಲ್ಲಿ ಎಲ್ಲಾ ಭಾಗಗಳು ಸಮವಾಗಿವೆ ವರ್ಷದ ಮೂರು ಭಾಗದಲ್ಲಿ ಬಣ್ಣವಿದೆ ಒಂದು ಭಾಗದಲ್ಲಿ ಬಣ್ಣವಿಲ್ಲ ಹಾಗಾದ್ರೆ ವಿದ್ಯಾರ್ಥಿಗಳಿಂದ ಯಾವ ರೀತಿ ಓದ್ತೀವಿ ನಾಲ್ಕನೇ ಒಂದು ಭಾಗ ಇದೇ ರೀತಿ ಚಿತ್ರ ಎರಡು ಬಿ ನಲ್ಲೂ ಪ್ರತಿಯೊಂದು ಭಾಗವನ್ನು ನಾಲ್ಕನೇ ಒಂದು ಭಾಗ ಎನ್ನಬಹುದೇ ಇಲ್ಲ ವಿದ್ಯಾರ್ಥಿಗಳೇ ಏಕೆ ಏಕೆಂದರೆ ವಿದ್ಯಾರ್ಥಿಗಳೇ ವೃತ್ತವನ್ನು ನಾವು ಇಲ್ಲಿ ಸಮಭಾಗವಾಗಿ ಕತ್ತರಿಸಿಲ್ಲ ವಿದ್ಯಾರ್ಥಿಗಳೇ ಅನ್ನು ನಾವು ನಾಲ್ಕನೇ ಒಂದು ಭಾಗ ಅನ್ನಲು ಸಾಧ್ಯವಿಲ್ಲ ಒಂದು ಪೂರ್ಣ ವಸ್ತುವಿನ ಭಾಗವನ್ನು ರಾಶಿಯಲ್ಲಿ ವ್ಯಕ್ತಪಡಿಸಬೇಕಾದರೆ ಆ ಪೂರ್ಣ ವಸ್ತುವನ್ನು ಸಮಭಾಗಗಳಾಗಿ ವಿಭಾಗಿಸಬೇಕಾಗುತ್ತದೆ ವಿದ್ಯಾರ್ಥಿಗಳೇ ಹಾಗಾದರೆ ವಿದ್ಯಾರ್ಥಿಗಳು ನಾವಿಲ್ಲಿ ವೃತ್ತವನ್ನು ಸಮಭಾಗವಾಗಿ ವಿಭಾಗಿಸಬೇಕು ಅಂದರೆ ಕತ್ತರಿಸಬೇಕು ಆ ಭಾಗಗಳೆಲ್ಲ ಏನಾಗಿರಬೇಕು ಸಮವಾಗಿರಬೇಕು ವಿದ್ಯಾರ್ಥಿಗಳೇ ಹಾಗಾದರೆ ವಿದ್ಯಾರ್ಥಿಗಳಿಗೆ ಉದಾಹರಣೆ ಮೂರು ಇಲ್ಲಿ ಪೂರ್ಣ ಆಯತವನ್ನು ಮೂರು ಸಮ ಭಾಗಗಳಾಗಿ ವಿಭಾಗಿಸಲಾಗಿದೆ ಒಂದು ಭಾಗಕ್ಕೆ ಹಸಿರು ಬಣ್ಣವನ್ನು ಹಚ್ಚಲಾಗಿದೆ ಇದನ್ನು ನಾವು ಯಾವ ರೀತಿ ಕರಿಬಹುದು ವಿದ್ಯಾರ್ಥಿಗಳೇ ಒಂದು ಬಾಗಿಲೇ ಮೂರು ಎಂದು ಬರೆಯುತ್ತೇವೆ ಇದು ಮೂರನೇ ಒಂದು ಭಾಗವಾಗಿದೆ ವಿದ್ಯಾರ್ಥಿಗಳು ನೋಡಿ ಒಂದು ಎರಡು ಮೂರು ಒಂದರಲ್ಲಿ ನಾವು ಬಣ್ಣ ಹಚ್ಚಿದ್ದೀವಿ ಹಾಗಾದರೆ ಒಂದು ಬಾಗಿಲೇ ಮೂರು ಇದನ್ನು ಯಾವ ರೀತಿ ಹೊತ್ತಿದ ಮೂರನೇ ಒಂದು ಭಾಗ ಅಂಶ ಮತ್ತು ಛೇದ ಹಾಗಾದ್ರೆ ಒಂದು ಆಯತವನ್ನು ತೆಗೆದುಕೊಂಡಿದ್ದೀವಿ ಅದನ್ನು ಸಮಭಾಗವಾಗಿ ಕತ್ತರಿಸಿದ್ದೇವೆ ಹಾಗಾದರೆ ಅದರಲ್ಲಿ ಒಂದು ಭಾಗಕ್ಕೆ ನಾವು ಬಣ್ಣವನ್ನು ಹಚ್ಚಿದ್ದೇವೆ ಈ ಚಿತ್ರದಲ್ಲಿ ಒಂದು ಭಾಗಲೆ ನಾಲ್ಕು ಅಥವಾ ನಾಲ್ಕನೇ ಒಂದು ಭಾಗವನ್ನು ಬಣ್ಣದಿಂದ ತುಂಬಲಾಗಿದೆ ವಿದ್ಯಾರ್ಥಿಗಳು ಒಂದು ಭಾಗಕ್ಕೆ ಬಣ್ಣವಿದೆ ಮೂರು ಭಾಗಕ್ಕೆ ಬಣ್ಣವಿಲ್ಲ ಹಾಗಾದ್ರೆ ಒಂದು ಭಾಗಲೆ ನಾಲ್ಕಾಯ್ತು ವಿದ್ಯಾರ್ಥಿಗಳು ಗೆರೆಯ ಮೇಲೆ ಇರುವ ಅಂಕಿಯನ್ನು ಅಂಶ ಎನ್ನುತ್ತೇವೆ ಗೆರೆಯ ಕೆಳಗೆ ಇರುವ ಅಂಕಿಯನ್ನು ಛೇದ ಎನ್ನುತ್ತೇವೆ ವಿದ್ಯಾರ್ಥಿಗಳೇ ಹಾಗಾದರೆ ಒಂದು ಭಾಗಲೆ ನಾಲ್ಕು ಹಾಗಾದರೆ ಇದು ಗೆರೆಯ ಮೇಲೆನಿದೆ ಅಂಶ ಗೆರೆಯ ಕೆಳಗೇನಿದೆ ಛೇದ ವಿದ್ಯಾರ್ಥಿಗಳೇ ಕೆಳಗಿನ ತ್ರಿಭುಜವನ್ನು ಗಮನಿಸಿ ಹಾಗಾದ್ರೆ ವಿದ್ಯಾರ್ಥಿಗಳು ಒಂದು ತ್ರಿಭುಜವನ್ನು ಕೊಟ್ಟಿದ್ದಾರೆ ಇದರಲ್ಲಿ ಅರ್ಧ ಬಣ್ಣ ಹಚ್ಚಿದ್ದಾರೆ ಅರ್ಧ ಬಣ್ಣ ಹಚ್ಚಲು ವಿದ್ಯಾರ್ಥಿಗಳು ಬಣ್ಣ ಹಚ್ಚಿದ ಭಾಗಗಳು ಬಾಗಿಲೇ ಒಟ್ಟು ಸಮ ಭಾಗಗಳ ಸಂಖ್ಯೆಗಳು ಹಾಗಾದ್ರೆ ವಿದ್ಯಾರ್ಥಿಗಳು ಬಣ್ಣ ಹಚ್ಚಿದ ಭಾಗಷ್ಟು ಒಂದು ಬಾಗಿಲೇ ಎರಡು ಬಣ್ಣ ಹಚ್ಚಿದಷ್ಟು ಒಂದು ಬಾಗಿಲೇ ಒಟ್ಟು ಎಷ್ಟಿದೆ ಎರಡಿದೆ ಒಂದು ಎರಡು ಎರಡು ಹಾಗರ ವಿದ್ಯಾರ್ಥಿಗಳೇ ಒಂದು ಏನು ಅಂಶ ಎರಡು ಏನು ಛೇದ ಹಾಗರ ವಿದ್ಯಾರ್ಥಿಗಳ ಮೇಲಿನ ಉದಾಹರಣೆಯಿಂದ ಗಮನಿಸಬಹುದಾದ ಅಂಶವೇನೆಂದರೆ ಭಿನ್ನರಾಶಿಯು ಪೂರ್ಣದ ಒಂದು ಭಾಗ ಎರಡನೇದು ಭಿನ್ನ ರಾಶಿ ಬರೆಯಲು ಎರಡು ಅಂಕಿಗಳ ಅವಶ್ಯಕತೆ ಇರುತ್ತದೆ ಮೂರನೇದು ಒಂದು ಪೂರ್ಣವನ್ನು ಎಷ್ಟು ಸಮಭಾಗಗಳಾಗಿ ವಿಭಾಗಿಸಲಾಗಿದೆಯೋ ಆ ಸಮಭಾಗಗಳು ಛೇದ ನಾಲ್ಕನೇದು ಒಟ್ಟು ಸಮಭಾಗಗಳಲ್ಲಿ ಎಷ್ಟು ಸಮಭಾಗಗಳನ್ನು ಪರಿಗಣಿಸಲಾಗಿದೆಯೋ ಅದೇ ಅಂಶ ಉದಾಹರಣೆ ಎರಡು ಕೆಳಕಂಡ ವಸ್ತುಗಳ ಸಂಗ್ರಹಗಳಲ್ಲಿ ಭಿನ್ನರಾಶಿಯ ಭಾಗವನ್ನು ಗಮನಿಸಿ ಹಾಗೆ ವಿದ್ಯಾರ್ಥಿಗಳು ಬಾಕ್ಸ್ ಕೊಟ್ಟಿದ್ದಾರೆ ಮೇಲೆ ಮೂರು ಬಾಕ್ಸ್ ಇದೆ ಕೆಳಗೆ ಮೂರು ಬಾಕ್ಸ್ ಇದೆ ಮೂರು ಬಾಕ್ಸನ್ನು ಬಣ್ಣ ಹಚ್ಚಿದ್ದಾರೆ ಮೂರು ಬಾಕ್ಸ್ಗೆ ಬಣ್ಣ ಹಚ್ಚಿಲ್ಲ ಹಾಗೆ ವಿದ್ಯಾರ್ಥಿಗಳೇ ಎ ಅಂತ ಬರ್ಕೊಳ್ಳೋಣ ಸಂಗ್ರಹದ ಒಂದು ಎರಡು ಅಂಶ ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ ಇದರಲ್ಲಿ ಎರಡು ಕಾಲ್ ಮಾಡ್ಕೋತೀವಿ ವಿದ್ಯಾರ್ಥಿಗಳೇ ಒಂದು ಬಣ್ಣ ಹಚ್ಚಿದ್ದು ಒಂದು ಬಣ್ಣ ಹಚ್ಚಲಾರದ ಒಟ್ಟು ಎಷ್ಟಿವೆ ಆರವೇ ಆರರ ಒಂದು ಎರಡು ಅಂಶ ಆಯಿತು ವಿದ್ಯಾರ್ಥಿಗಳೇ ಒಂದು ಎರಡು ಅಂಶ ಹಾಗಾದ್ರೆ ಭಾಗ ಎಷ್ಟಾಯ್ತು ಎರಡು ಒಂದಲೇ ಎರಡು ಮೂರಲೆ ಮೂರಾಯ್ತು ಇದು ಮೂರು ಬಣ್ಣ ಹಚ್ಚಿದೆ ಮೂರು ಬಣ್ಣ ಹಚ್ಚಿಲ್ಲ ಹಾಗಾದ್ರೆ ವಿದ್ಯಾರ್ಥಿಗಳೇ ಬಿ ಸಂಗ್ರಹದ ಎರಡು ಭಾಗಲೇ ಮೂರು ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ ಮೂರು ಕೊಟ್ಟಿದ್ದಾರೆ ಬಾಕ್ಸ್ಗಳನ್ನ ಈ ರೀತಿ ಒಂದು ಎರಡು ಮೂರು ಆಯಿತಾ ವಿದ್ಯಾರ್ಥಿಗಳೇ ಆದ್ದರಿಂದ ಆರು ಇದಾವೆ ವಿದ್ಯಾರ್ಥಿಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಆರರ ಎಷ್ಟು ಭಾಗ ಎರಡು ಬಣ್ಣ ಹಚ್ಚಿದ್ದಾವೆ ಎರಡು ಭಾಗಲೇ ಮೂರು ಹಾಗಾದರೆ ಭಾಗ ಅಷ್ಟು ಉಳಿತು ಮೂರದಲ್ಲೇ ಮೂರಲೆ ಎರಡು ಎರಡು ನಾಲ್ಕು ಹಾಗಾದರೆ ವಿದ್ಯಾರ್ಥಿಗಳು ನಾಲ್ಕಕ್ಕೆ ಬಣ್ಣ ಹಚ್ಚಲಾಗಿದೆ ಉದಾಹರಣೆ ಮೂರು ಅಬ್ದುಲ್ನ ತಟ್ಟೆಯಲ್ಲಿ ಹದಿಮೂರು ಮೈಸೂರು ಪಾಕುಗಳು ಇದ್ದವು ಅವುಗಳಲ್ಲಿ ಎರಡನ್ನು ಸ್ನೇಹಿತ ಡಿಸೋಜಾಗೆ ಕೊಟ್ಟನು ಡಿಸೋಜಾಗೆ ಸಿಕ್ಕಿದ ಮೈಸೂರು ಪಾಕ್ನ ಭಾಗವನ್ನು ಹೇಳಬಲ್ಲೆಯಾ ಇದು ಹದಿಮೂರನೇ ಎರಡು ಭಾಗ ಒಟ್ಟು ಭಾಗಗಳು ಹದಿಮೂರು ಮತ್ತು ತೆಗೆದುಕೊಂಡ ಭಾಗಗಳು ಎರಡು ಹಾಗರ ವಿದ್ಯಾರ್ಥಿಗಳೇ ಡಿಸೋಜನ್ಗೆ ಸಿಕ್ಕ ಮೈಸೂರು ಪಾಕೊಳ್ಳು ಎರಡು ಹದಿಮೂರಲ್ಲಿ ಎರಡು ಹಾಗರ ವಿದ್ಯಾರ್ಥಿಗಳೇ ಇದನ್ನು ಹೀಗೆ ಬರೆಯಬಹುದು ಎರಡು ಭಾಗಲೇ ಹದಿಮೂರು ಇದನ್ನು ಹದಿಮೂರನೇ ಎರಡು ಎಂದು ಓದುತ್ತೇವೆ